ಬಹಳ ವಿರಾಟ ಕಲ್ಪನೆ ರಾಮರಾಜ್ಯ ಆಗಬೇಕು ಅಂತ ಹೇಳುವಂತದ್ದು. ಕಂಡಲ್ಲಿ ಹೋದಲ್ಲಿ ಬಂದಲ್ಲಿ ಅವರ ಸ್ಥಿತಿ, ಅವರ ಸ್ಮರಣೆ, ಅವರ ಮಾತು, ಇವತ್ತು ರಾಮರಾಜ್ಯ ಆಗಬೇಕು. ನಾವೆಲ್ಲರೂ ಆ ಬಗ್ಗೆ ನಮ್ಮ ಭಾವಂತವನ್ನ ತೋರಬೇಕು ಅಂತ ಹೇಳುವಂತಹ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಕಲ್ಪನೆ ಏನು ಅಂತ ಹೇಳಿದ್ರೆ, ಯಾರು ಕೂಡ ರಾಮರಾಜ್ಯದಲ್ಲಿ ಯಾರು ಕೂಡ ಶಿಕ್ಷಣ ಅಸಲ ರಸನಗಳಿಂದ ವಂಚಿತರಾಗಬಾರದು, ಗೋಡೆಗಳು ಸುರಕ್ಷಿತವಾಗಿರಬೇಕು, ಅದರ ಜೊತೆಗೆ ಎಲ್ಲ ಬಡಬಗ್ಗರು ದೀನ ದಲಿತರು ಕೂಡ ನೆಮ್ಮದಿ ಬದುಕನ್ನು ಕಾಣುವಂತಾಗಬೇಕು ಅಂತ. ಅದಕ್ಕೆ ಅವರದ್ದಾದಂತಹ ವಿಶೇಷವಾದಂತಹ ಕಲ್ಪನೆಯಲ್ಲಿ ದೀನ ದಲಿತರ ಸೇವೆಗಾಗಿ ಯಾರು ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೋ ಅವರಿಗೆ ಇಲ್ಲಿ ಮಂಡಲೋತ್ಸವದಲ್ಲಿ ಭಾಗಿಯಾದಂತಹ ವಿಶೇಷವಾದಂತಹ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಅದರ ಒಂದು ಭಾಗವಾಗಿ ಇವತ್ತು ನಮ್ಮ ಉಡುಪಿಯಿಂದ ಇಬ್ಬರು ದೀನಂತ ಸಮಾಜ ಸೇವಕರು ಅಂತ ಹೇಳಿಕೊಳ್ಳಿ ನಾವು ಹೆಮ್ಮೆ ಪಡ್ತೇವೆ. ಇಬ್ಬರನ್ನ ಪೂಜ್ಯ ಸುಬ್ಬಾರಾಯರು ಬರಮಾಡಿಕೊಂಡು ಅವರಿಗೆ ಇಲ್ಲಿ ರಾಮನ ಪ್ರಸಾದವನ್ನು ಅವರು ಮಾಡಿದ ಸೇವಾ ಕಾರ್ಯಕ್ಕೆ ರಾಮನ ಪ್ರಸಾದವನ್ನು ನೀಡಬೇಕು ಅಂತ ಹೇಳುವಂತಹ ಅಭಿಪ್ರಾಯವನ್ನು ಸಂಕಲ್ಪವನ್ನು ಮಾಡಿ ಸದಾಶಯದಿಂದ ಅವರನ್ನು ಬರಮಾಡಿಕೊಂಡಿದ್ದಾರೆ. ಇವರಿಬ್ಬರನ್ನು ನಾನು ಎರಡು ವಾಕ್ಯಗಳಲ್ಲಿ ಪರಿಚಯ ಮಾಡಿಕೊಡಬೇಕು. ನಿತ್ಯಾನಂದ ಒಳಕಾಡು ಅಂತ ಹೇಳಿ, ಇನ್ನೊಬ್ಬರು ವಿಶೇಷಕ್ಕೆ ಅಮ್ಮಲ್ಪಾಡಿ ಅಂತ. ಉಡುಪಿಯಲ್ಲಿ ಅನಾಥ ಬಂಧು ಅಂತ ಹೇಳುವಂತಹ ಶಬ್ದಗಳಿಗೆ ಅತ್ಯಂತ ಅನರ್ಥವಾದಂತಹ ಇಬ್ಬರು ವ್ಯಕ್ತಿಗಳು ವಿಶೇಷತೆ ಮತ್ತು ನಿತ್ಯಾನಂದ ಒಳಕಾಡು. ಅವರು ಮಾಡ್ತಾ ಇರುವಂತಹ ಕೆಲಸ ಏನು ಅಂತ ಹೇಳುವಂತದ್ದನ್ನ ಇಡೀ ನಾನು ಕಣ್ಣೆತ್ತೇಲಿ ನೋಡ್ತಾ ಇದೆ. ಅದು ಅತ್ಯಂತ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲೋ ಅದನ್ನ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ನೂರಾರು ಹೆಣ್ಣುಗಳನ್ನ ಅನಾಥ ಶವಗಳ ಸಂಸ್ಕಾರ ಇರ್ಬೋದು, ಕೊನೆಯ ಹೊತ್ತಿನಲ್ಲಿ ಅವರು ಮಾಡುವಂತಹ ಕೆಲಸಗಳು ಇರ್ಬೋದು, ಸಾವಿರಾರು ಜನರಿಗೆ ರಕ್ತದಾನ ಮಾಡುವಂತಹ ಕೆಲಸ ಇರ್ಬೋದು, ಅದರ ಜೊತೆಗೆ ಸಮಾಜದ ಎಲ್ಲ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಅಂಕುಗಳಿಗೆ ಧ್ವನಿಯಾಗಿ ನಾವು ಮಾಡಬೇಕಾದಂತಹ ಕೆಲಸ ನಾವೆಲ್ಲ ಹೇಳಿಕೊಂಡು ಹೋಗ್ತಾ ಇರ್ತದೆ, ರಸ್ತೆ ಸರಿ ಇಲ್ಲ, ಕರೆಂಟ್ ಇಲ್ಲ, ಮತ್ತೊಂದಿಲ್ಲ ಅಂತ. ಆದ್ರೆ ಅದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಕಣ್ತೆರೆಯುವಂತಹ ರೀತಿಯಲ್ಲಿ ಸಮಾಜವನ್ನು ಬಡಿದೆಬ್ಬಿಸುವಂತಹ ಕೆಲಸವನ್ನು ಅವರು ನಿತ್ಯ ನಿರಂತರವಾಗಿ ದಶಕಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಉಡುಪಿಯ ಆಸುಭಾಷೆಯಲ್ಲಿ ಯಾರೇ ಅನಾಥರಿರಲಿ, ಬಡಬಗ್ಗರಲ್ಲಿ, ಉಷ್ಣಬದಿಯಲ್ಲಿ ಇದ್ರು, ಅವರು ಯಾವ ಅಸಹಾಯಕರಾಗಿ ಸ್ಥಿತಿಯಲ್ಲಿ ಇದ್ರೆ ಅವರನ್ನು ಎತ್ತಿಕೊಂಡು ಹೋಗಿ ಅವರು ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿ ಅವರನ್ನು ಮತ್ತೆ ನಾಗರಿಕ ಸಮಾಜದ ಬಸ್ಸಿನಲ್ಲಿ ತಂದು ನಿಲ್ಲಿಸುವಂತಹ ಒಂದು ಜೀವಂತ ಕರ್ತವ್ಯವನ್ನು ಅವರು ದಶಕಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಅದು ಅದ್ಭುತವಾದಂತಹ ಕೆಲಸ, ಅದು ದೇವರಿಗೆ ಸಲ್ಲುವಂತಹ ಕೆಲಸ ಅಂತ ಹೇಳುವಂತಹದ್ದು ಪೂಜ್ಯ ಶ್ರೀಮಾನಂದರವರ ಗಮನಕ್ಕೆ ಬಂದಿರುವಂತಹದ್ದು. ಅದು ಅವರ ಸೇವೆ ರಾಮನಿಗೆ ಸಂದೇಹ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಪೂಜ್ಯ ಶ್ರೀಮಾನಂದರವರು ಇನ್ನಿಬ್ಬರು ಈಶ್ವರ ಮಲ್ಪೆ ಮತ್ತು ರವಿ ಕಟ್ಪಾಡಿ ಅಂತ ಅವರಿಬ್ಬರನ್ನು ಕೂಡ ಪೂಜ್ಯ ಶ್ರೀಮಾನಂದರವರಿಗೆ ಮಂಡಲೋತ್ಸವದಲ್ಲಿ ಮಂಡಲೋತ್ಸವದ ಪುರಸ್ಕಾರದಲ್ಲಿ ರಾಮನ ಪ್ರಸಾದವನ್ನು ನೀಡಿ ಅನುಗ್ರಹಿಸಬೇಕು ಅಂತ ಹೇಳುವಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಅವರನ್ನು ಬರಮಾಡಿಕೊಂಡಿದ್ದಾರೆ. ಅವರಿಗೆ ನಾಳೆ ದಿನ ರಾಮನ ಮಂಡಲೋತ್ಸವದ ಕಲಶಾಭಿಷೇಕದ ರಜತ ಕಲಶ ಪ್ರಸಾದವನ್ನು ನೀಡಿ ನೀವು ಮಾಡ್ತಾ ಇರುವ ಕೆಲಸ ಅಂತ ಹೇಳುವಂತಹ ರಾಮನಿಗೆ ಸಂದಿದೆ ಅಂತ ಹೇಳುವಂತಹ ಒಂದು ಪ್ರಸಾದವನ್ನು ಅವರು ನೀಡಲಿಕ್ಕಿದ್ದಾರೆ. ಇವತ್ತು ಅವರು ಬಂದಿದ್ದಾರೆ. ಅವರಿಗೆ ಎಲ್ಲ ಸದ್ಭಕ್ತರ ಉಪಸ್ಥಿತಿಯಲ್ಲಿ ಅವರು ಮಾಡಿದ ಸೇವಾ ಕಾರ್ಯವನ್ನು ಪೂಜ್ಯ ಸುಭಾದವರನ್ನು ಅಭಿನಂದಿಸಿ ಅವರ ರಾಮನ ಪ್ರಸಾದವನ್ನು ನೀಡಿದ್ದಾರೆ. ನಿರಂತರವಾಗಿ ಸೇವೆ ಮಾಡಲು ಅವಕಾಶ ಕೊಟ್ಟಂತಹ ದೇವರಿಗೆ ನಾವು ಇವತ್ತು ಗೌರವಪೂರ್ವಕ ವಂದಿಸುತ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಈ ರಾಮದೇವರ ಸನ್ನಿಧಾನದಲ್ಲಿ ನಮಗೆ ಒಂದು ಸಮಾಜ ಸೇವೆಗೋಸ್ಕರ ಗೌರವ ಸಿಕ್ಕಿದ್ದು ದೊಡ್ಡದೇ. ಒಂದು ಕೋಟಿ ನಮ್ಮನ್ನು ಕೊಟ್ಟಿರುವುದಕ್ಕೆ ನಮಗೆ ಸಾಕಾಗಲಿಕ್ಕಿಲ್ಲ. ನಾವು ಆ ಪ್ರಕಾರ ನಾವು ನಮ್ಮ ಉಡುಪಿಯ ಬೇಜಾರ ಸ್ವಾಮೀಜಿಯವರಿಗೆ ಮತ್ತು ಮಾನ್ಯ ಮಾಜಿ ಶಾಸಕರಾದ ರಘುಪತಿ ಭಟ್ರವರಿಗೂ ಕೂಡ ನಾವು ನಮ್ಮ ಸಮಿತಿಯ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಕೊಡ್ತೇವೆ. ಬಹಳಷ್ಟು ಸಂತೋಷ ಆಗಿದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಬಯಸುವುದಿಲ್ಲ ಅಂತೇಳಿ ನಾನು ಹೇಳಬಯಸುತ್ತೇನೆ. ಇತಿಹಾಸದಲ್ಲಿ ಒಂದು ಪ್ರಪಂಚದಾದ್ಯಂತ ಒಂದು ಹೆಸರುವಾಸಿಯಾದಂಥ ಒಂದು ರಾಮ ಮಂದಿರ. ಯಾಕಂದರೆ ಈ ರಾಮ ಮಂದಿರದ ಒಂದು ಉದ್ಘಾಟನೆ ಹೇಳುವಂಥದ್ದು ಇಡೀ ವಿಶ್ವವೇ ನೋಡ್ತಾ ಇದೆ. ಇಂತಹ ಒಂದು ಸಮಯದಲ್ಲಿ ಗೌರವಾನ್ವಿತ ಬೇಜಾವರ ಸಿರಿಯವರು ನಮ್ಮ ನಾನು ಮಾಡಿದ ಸಮಾಜ ಸೇವೆಯನ್ನು ಗುರುತಿಸಿ ಒಂದು ಬೆಳ್ಳಿಯ ಕಳಸವಿಟ್ಟು ಅದನ್ನು ಅಭಿಷೇಕ ಮಾಡಿ ಜೊತೆಗೆ ಒಂದು ಗೌರವಪೂರ್ಣವಾದ ಒಂದು ಗೌರವವನ್ನು ನೀಡಿ ನಮಗೆ ಆಶೀರ್ವಾದ ನೀಡಿದ್ದಾರೆ. ಖಂಡಿತ ಒಂದು ಸಮಾಜ ಸೇವೆಗೆ ಇದೊಂದು ನಾನು ಈ ಒಂದು ಇಷ್ಟು ನನಗೊಂದು 30-35 ವರ್ಷ ಮಾಡಿದ ಸೇವೆಗೆ ಒಂದು ಸಾರ್ಥಕದ ದಿನ ಅಂತ ಹೇಳ್ತೇನೆ.
ಯಾಕಂದರೆ ಒಂದು ಇಂಥ ಒಂದು ಸೌಭಾಗ್ಯ ನಮಗೆ ಒಂದು ಕಲ್ಪಿಸಿಕೊಟ್ಟದ್ದು ಆ ಶ್ರೀಗಳವರು ನಾನು ನನ್ನ ಜೀವಮಾನವಿಡೀ ಮರೆಯಲಿಕ್ಕೆ ಆಗದಿದ್ದಂಥ ಕ್ಷಣ ತುಂಬ ಸಂತೋಷವಾಗಿದೆ. ಜೊತೆಗೆ ನಮ್ಮ ಮಾನ್ಯ ಶಾಸಕರು ಕೂಡ ಇದಕ್ಕಾಗಿ ನಮ್ಮೊಂದಿಗೆ ಬಹಳಷ್ಟು ಬೆಂಬಲಿಸಿದ್ದಾರೆ, ರಘುಪತಿ ಭಟ್ರವರು ಹಾಗೂ ಅವರೆಲ್ಲರಿಗೂ ಕೂಡ ನಾನು ಈ ಸಮಯದಲ್ಲಿ ನಮಗೆ ಒಂದು ಇಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿ ಬೆಳ್ಳಿಯ ಕಳಸ ಇಟ್ಟು ಪೂಜೆ ಮಾಡಿ ನೀಡಿದ ಈ ದಿನವನ್ನು ನಾನು ವಿಶೇಷವಾಗಿ ಎಲ್ರಿಗೂ ಗೌರವಿಸ್ತೇನೆ.